ಆಗಸ್ಟ್ 14 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆಯ ಯಜಮಾನನಿಗೆ ಬೆಲ್ಜಬೂನನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು? ಮತ್ತಾಯ 10:25. ಸತ್ಯವನ್ನು ಎಷ್ಟೇ ಸಂತೋಷವಾಗಿ ನಿರೂಪಿಸಿದರೂ ಸತ್ಯವು ಒಂದು ಹರಿತ ಇಬ್ಬಾಯಿ ಕತ್ತಿಯಾಗಿ ಎಲ್ಲ ದಿಕ್ಕುಗಳಲ್ಲಿ ತೂರಿ ಹೋಗುವುದು. ನಮ್ಮ ಕರ್ತನು ಮುಂತಿಳಿಸಿದಂತೆ ಆಗಾಗ ತಂದೆ ತಾಯಿಯರನ್ನು ಮಕ್ಕಳಿಗೆ ವಿರುದ್ಧವಾಗಿಯೂ ಮಕ್ಕಳನ್ನು ತಂದೆ ತಾಯಂದಿರ ವಿರುದ್ಧವಾಗಿ ತಿರುಗಿಸುವುದು. ಏಕೆಂದರೆ ಕತ್ತಲು ಬೆಳಕನ್ನು ಹಗೆ ಮಾಡಿ ಎಲ್ಲ ರೀತಿಯಲ್ಲೂ ವಿರೋಧಿಸುತ್ತದೆ. ಈ ವಿಷಯದಲ್ಲಿ ಕರ್ತನು ಬೋಧಿಸಿರುವಂತೆ ನಾವು ಎಷ್ಟೇ ಬುದ್ಧಿವಂತಿಕೆಯಿಂದ ಮತ್ತು ನಾಜೂಕಾಗಿ ಸತ್ಯವನ್ನು ಪ್ರಚಾರ ಮಾಡಿದರೂ ಕೊನೆಗೆ ಜನರು ಅಪಾರ್ಥ ಮಾಡಿಕೊಳ್ಳುವರು. ಸತ್ಯವನ್ನು ಪ್ರಚಾರ ಮಾಡುವವರು ಆದಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದಿದ್ದು ಅಪಾರ್ಥ ಮಾಡಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಅವರು ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳದೆ ನಾವು ಅರಾಜಕತೆಯನ್ನಾಗಲಿ ಬೇರೆ ಇನ್ನಾವ ಚಟುವಟಿಕೆಯಲ್ಲಾಗಲಿ ನಿರತರಾಗದವರು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂತೆ ಜಾಣತನದಿಂದ ವರ್ತಿಸಿ ನಾವು ಸತ್ಯಕ್ಕಾಗಿಯೂ ನೀತಿಗಾಗಿಯೂ ಮತ್ತು ದೈವ ನಿಯಮ ಅಂದರೆ ಅತ್ಯುನ್ನತ ಧರ್ಮಶಾಸ್ತ್ರವನ್ನು ಅನುಸರಿಸುವವರಾಗಿದ್ದೇವೆ ಎಂಬುದನ್ನು ತಿಳಿಯುವಂತೆ ಮಾಡತಕ್ಕದ್ದು. ಆಮೇನ್.